ಲೋಕಸಭಾ ಕ್ಷೇತ್ರದಲ್ಲಿ ಎರಡನೇ ಹಂತದ ಮತದಾನ ನಡೆಯುತ್ತೆ. ಅಂದರೆ ಇನ್ನು ಕೇವಲ ಮತದಾನಕ್ಕೆ 4 ದಿನಗಳು ಮಾತ್ರ ಬಾಕಿ ಇದ್ದಾವೆ. ಆದರೆ ಕರ್ತವ್ಯ ನಿರತ ಸಿಬ್ಬಂದಿಗೆ ಮತದಾನ ಈ ಬಾರಿ ತಪ್ಪಿದೆ. ನಿಜಕ್ಕೂ ಇದು ದುರದೃಷ್ಟಕರ. ಸುಮಾರು 500,000 ಮತದಾರರಿಗೆ ಈಗ ಅವಕಾಶ ತಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಧಾರವಾಡದಲ್ಲಿ ಎರಡನೇ ಹಂತದ ಮತದಾನ, ಆದರೆ ಕರ್ತವ್ಯ ನಿರತ ಸಿಬ್ಬಂದಿಗೆ ಮಾತ್ರ ಮತದಾನದ ಒಂದು ಹಕ್ಕು ಇದ್ದರೂ ಕೂಡ ಆ ಮತದಾನ ಮಾಡಲಿಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಸುಮಾರು 800 ರಿಂದ 1,000 ಅಂಚೆ ಮತದಾರರಿಗೆ ಈಗ ಅವಕಾಶ ತಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಚ್ಚಾಗಿ ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಮತದಾನದ ಅವಕಾಶವೇ ತಪ್ಪು ಹೋಗಿದೆ. ಇಲ್ಲಿ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಇನ್ನೊಂದು ಕಡೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ SP ತಂದಿದ್ದಾರೆ. ಒಟ್ಟು ಎಷ್ಟು ಮತದಾನರು ಇದ್ದಾರೆ ಆ ಕ್ಷೇತ್ರದಲ್ಲಿ ಅನ್ನೋದು DC ಹತ್ರ ಇರುತ್ತೆ ದಾಖಲೆಗಳು. ಇದು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ DC. ಇನ್ನೊಂದು ಕಡೆ ರಿಟರ್ನಿಂಗ್ ಆಫೀಸರ್ ಅವ್ರನ್ನ ಕೇಳಿ ನನಗೇನು ಗೊತ್ತಿಲ್ಲ ಅಂತ ಅಲ್ಲಿಯ ಜಿಲ್ಲಾಧಿಕಾರಿ ಹೇಳ್ತಾ ಇದ್ದಾರೆ. ADLR ಶಿವಣ್ಣ ಅವರ ಮೇಲೂ ಕೂಡ ಈಗಾಗಲೇ ಆರೋಪ ಕೇಳಿ ಬರ್ತಾ ಇದೆ. ನ್ಯೂಡಲ್ ಆಫೀಸರ್ಸ್ಗೆ ಅರ್ಜಿಯನ್ನು ಆಲ್ರೆಡಿ ಸಿಬ್ಬಂದಿಗಳು ಕೊಟ್ಟಿದ್ದಾರೆ. ಕರ್ತವ್ಯ ನಿರತ ಪೊಲೀಸ್ನವರೇ ಜಾಸ್ತಿ ಇದ್ದಾರೆ ಇದರಲ್ಲಿ. ADLR ಅರ್ಜಿಯನ್ನು ಈಗಾಗಲೇ ಪೊಲೀಸ್ ಸಿಬ್ಬಂದಿ ಕೊಟ್ಟಿದ್ದಾರೆ. ಆದರೂ ಕೂಡ ಮತದಾನದಿಂದ ಪೊಲೀಸ್ ಸಿಬ್ಬಂದಿಯವರು ವಂಚಿತರಾಗಿದ್ದಾರೆ ಅನ್ನೋದು ಇಲ್ಲಿ ಬಹಳ ದುಃಖಕರ ಸಂಗತಿ ಅಂತಲೇ ಹೇಳ್ಬೋದು. ಇದು ಸೆಲೆಬ್ರಿಟಿಗಳಿಂದ ಮತದಾನದ ಕುರಿತು ಜಾಹೀರಾತನ್ನು ಮಾಡಿದರು, ಆದರೆ ಮತದಾನ ಮಾಡಲು ಬಂದವರಿಗೆ ಅವಕಾಶ ಇಲ್ಲ. ನೋಡಿ, ಜಾಹೀರಾತನ್ನು ಮಾಡಿದ್ದಾರೆ, ಎಲ್ಲರೂ ಕೂಡ ಮತದಾನದಿಂದ ವಂಚಿತರಾಗಬೇಡಿ, ಎಲ್ಲರೂ ಮತದಾನ ಮಾಡಿ ಅಂತ ಜಾಹೀರಾತನ್ನು ಮಾಡಿದ್ರಲ್ಲ, ಮನವರಿಕೆ ಮಾಡಿದ್ರಲ್ಲ, ಅರಿವು ಮೂಡಿಸಿದ್ರಲ್ಲ, ಅವರಿಗೆ ಇವತ್ತು ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂದರೆ ಇದಕ್ಕಿಂತ ದುರದೃಷ್ಟಕರ ಮತ್ತೊಂದಿಲ್ಲ. ಒಬ್ಬರಲ್ಲ ಇಬ್ಬರಲ್ಲ, 800 ರಿಂದ 1,000 ಅಂಚೆ ಮತದಾರರಿಗೆ ಅವಕಾಶ ತಪ್ಪಿದೆ. ಹೆಚ್ಚಾಗಿ ಪೊಲೀಸ್ನವರೇ ಇದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಎಲ್ರಿಗೂ ಗೊತ್ತಿರಲಿ, ಧಾರವಾಡ ಅಂದರೆ ವಿದ್ಯಾಕಾಶಿ ಅಂತಾರೆ, ಪೇಡ ನಗರಿ ಅಂತಾರೆ, ಧರಾ ಬೇಂದ್ರೆಯಂತಹ ರಾಷ್ಟ್ರ ಕವಿಯನ್ನು ಕೊಟ್ಟಿರುವಂತಹ ಒಂದು ನಾಡು ಅಂತ ಇದ್ದರೆ ಅದು ಧಾರವಾಡ. ಈ ಒಂದು ಧಾರವಾಡದಲ್ಲಿ ಇವತ್ತು ನಿಜಕ್ಕೂ ಕೂಡ ಎಷ್ಟು ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ ಅಂದರೆ DC ಅವರು ನನಗೆ ಗೊತ್ತೇ ಇಲ್ಲ ಅಂತಾರೆ, ನೋಡಲ್ ಆಫೀಸರ್ಗೂ ನನಗೆ ಗೊತ್ತೇ ಇಲ್ಲ ಅಂತಾರೆ. ಹಾಗಾದರೆ ಈ ಸಿಬ್ಬಂದಿಗಳು ಯಾರ ಹತ್ರ ಕೇಳಬೇಕು? ಹಾವೇರಿ ಜಿಲ್ಲೆಯಿಂದ PB ಎಷ್ಟು ವಿಶ್ವಾಸ ಅಷ್ಟು ಬೇಕು, ಎಲೆಕ್ಟ್ರಾನ್ ಬಿಸ್ ಆಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿದಾಗ ಏನಿತ್ತು ಸರ್, ಇವ್ರದ್ದು ಸೀರಿಯಲ್ ನಂಬರ್ ಐತ್ ಸರ್, ಬಟ್ ಫಿಸಿಕಲ್ ಪೋಸ್ಟ್ ಬ್ಯಾಲೆಟ್ ಇಸ್ ನಾಟ್ ರಿಸೀವ್ಡ್ ಸರ್. ಸಿಂಪಲ್ ಭಾಷೆದಾಗ ನನಗ ಹಾವೇರಿ ಜಿಲ್ಲೆಯಿಂದ PB ಎಷ್ಟು ವಿಶ್ವಾಸ ಅಷ್ಟು ಬೇಕು, ಎಲೆಕ್ಟ್ರಾನ್ ಬಿಸ್ ಆಗ್ಬಿಟ್ಟು ನೀವು ನನಗೆ ಬಿಸ್ ಬಿಟ್ಟಾಗ್ಬಿಡು, ನಾ ಏನು ಮಾಡಕ್ಕೆ ಒಂದ್ 1,000 ಜನನು ಎಲ್ಲರಿಗೂ ಇವತ್ತು ಓಟ್ ಹಾಕಿ ಅಂತ ಅದು ಒಂದ್ ಸ್ವಲ್ಪ ಕಮ್ಯುನಿಕೇಟ್ ಮಾಡ್ಬೋದು. ಈಗ ಏನಾಗತ್ತೆ ನಮಗೆ, ಅವ್ರು ಬಂದ್ರೆ ನಮಗೆ ನೀವು ವಿಚಾರ ಮಾಡ್ತೀರ, ನಮ್ಮದಲ್ಲಿ ಬಂದೋಬಸ್ತ್ ಸ್ಟಾರ್ಟ್ ಆಗ್ತವೆ. EDC ಕೊಟ್ಟಿದ್ದೀವಿ ಸರ್, ಇವರಿಗೆ EDC ಕೊಟ್ಟರಿಲ್ಲ, EDC ಕೊಟ್ಟರು EDC ಕೊಟ್ಟವ್ರಿಗೂ ಬರಕ್ಕೆ ಇಲ್ರಿ. EDC ಕೊಟ್ಟವರು ಓಟ್ ಹಾಕೋದ ಅವಶ್ಯಕತೆ ಇಲ್ಲ. ಎಸ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಅನಿಲ್ ಬಾಸೂರು ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಎಸ್ ಅನಿಲ್ ಬಾಸೂರು, ಧಾರವಾಡದಲ್ಲಿ
ಸಾಕಷ್ಟು ಜಾಹೀರಾತನ್ನು ಕೊಟ್ಟಿದ್ರು, ಮತದಾನದ ಬಗ್ಗೆ ಅರಿವನ್ನು ಮೂಡಿಸಿದಂತಹ ಸಿಬ್ಬಂದಿಗೆ ಇಲ್ಲಿ ಮತದಾನ ಮಾಡಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಯಾರ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ ಅನಿಲ್ ಬಾಸರು? ಸತ್ಯನೇ ಅಂತ ಹೇಳಿದ್ರೆ ಇವತ್ತು ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ, ಜೊತೆಗೆ ಏನಂತ ಹೇಳಿದ್ರೆ ಪೊಲೀಸ್ ಸಿಬ್ಬಂದಿಯನ್ನು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಭದ್ರತೆಯನ್ನು ಕೊಡ್ತಾ ಇರ್ತಾರೆ. ಹಾಗಾಗಲೇ ಎರಡು ಮೂರು ಹಂತಗಳಲ್ಲಿ ಚುನಾವಣೆಯನ್ನು ಮಾಡುವಂತದ್ದು. ಹೀಗಾಗಿ ಇವತ್ತು ಧಾರವಾಡ ಜಿಲ್ಲೆಗೆ ಒಂದು ಚುನಾವಣಾ ಭದ್ರತಾ ಸಿಬ್ಬಂದಿ ಭದ್ರತೆಗಾಗಿ ಬಂದಿರುವಂತಹ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಅವರಿಗೆ ಒಂದು ಅಂಚೆ ಮತದಾನದ ಮೂಲಕವಾಗಿ ತಮ್ಮ ಒಂದು ಹಕ್ಕನ್ನು ಚಲಾಯಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ಧಾರವಾಡ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಅಥವಾ ಸುತ್ತಲಿನ ಜಿಲ್ಲೆಗಳಿಂದ ಬಂದಿರುವಂತಹ ಪೊಲೀಸ್ ಸಿಬ್ಬಂದಿಗೆ ಇವತ್ತು ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಈ ಕುರಿತಂತೆ ಇವತ್ತು ಏನು ಧಾರವಾಡದ ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ಚುನಾವಣಾ ಮತಗಟ್ಟೆ ಅಂದ್ರೆ ಅಂಚೆ ಮತದಾನ ಮತಗಟ್ಟೆಯನ್ನು ಸರ್ಚಿಸಲಾಗಿತ್ತು. ಅಲ್ಲಿ ಹೋಗಿ ಮತದಾನ ಮಾಡೋದಕ್ಕೆ ಬಂದಾಗ ಇವರ ಹೆಸರುಗಳೇ ಆ ಒಂದು ಮತದಾರ ಪಟ್ಟಿಯಲ್ಲಿ ಇರಲಿಲ್ಲ. ಇದನ್ನ ತಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೂ ಕೂಡ ತಂದ್ರು. ಅದಾದ ಬಳಿಕ ಅಲ್ಲಿ ಸೇರಿದಂತ ಎಲ್ಲರಿಗೂ ಅಂದ್ರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಂತ ಎಲ್ಲ ಸಿಬ್ಬಂದಿ ಮತ್ತು ಧಾರವಾಡದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತ ಬೇರೆ ಜಿಲ್ಲೆಗಳ ಪೊಲೀಸರು ಕೂಡ ಅವ್ರು ಯಾರಿಗೂ ಕೂಡ ಇವತ್ತು ಮತದಾನ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಈ ಕುರಿತಂತೆ ಈ ವಿಚಾರವನ್ನ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು, ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಆಗಿರುವಂತಹ ದಿವ್ಯ ಪ್ರಭಾ ಅವರ ಗಮನಕ್ಕೂ ಕೂಡ ತಂದ್ರು. ಆದ್ರೆ ಅವರು ಕೂಡ ಇದನ್ನ ಆಯಾ ಜಿಲ್ಲೆಗಳ ರಿಟರ್ನಿಂಗ್ ಆಫೀಸ್ ಅಂದ್ರೆ ಆಯಾ ಜಿಲ್ಲೆಗಳ ಚುನಾವಣಾಧಿಕಾರಿಗಳನ್ನ ಕೇಳಿ ಅಂದ್ರೆ ಡಿಸಿಗಳನ್ನೇ ಕೇಳಿ ಎಂಬಂತಹ ಒಂದು ಉತ್ತರವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಈ ಎಲ್ಲ ಗೊಂದಲಗಳ ಮಧ್ಯೆ ಇವತ್ತು ಏನು ಒಂದು ಅಂಚೆ ಮತದಾನವನ್ನು ಮಾಡಬೇಕಾಗಿದ್ದಂತಹ ಭದ್ರತಾ ಸಿಬ್ಬಂದಿಗೆ ಮತದಾನವನ್ನ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಈ ಕುರಿತಂತೆ ಚುನಾವಣಾ ಆಯೋಗ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನ ಕೈಗೊಳ್ಳುತ್ತದೆ, ಜೊತೆಗೆ ಅಂತ ಹೇಳಿದ್ರೆ ಈ ಪೊಲೀಸ್ ಸಿಬ್ಬಂದಿ ಯಾವ ರೀತಿಯಾಗಿ ಒಂದು ಮತದಾನವನ್ನ ಮಾಡೋದಕ್ಕೆ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತದೆ ಅಂತ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇಡೀ ದೇಶಾದ್ಯಂತನೂ ಕೂಡ ಈ ಭದ್ರತಾ ಸಿಬ್ಬಂದಿಯ ಮುಖ್ಯವಾಗಿ ಚುನಾವಣೆ ಸುಸೂತ್ರವಾಗಿ ನಡೆಯೋದಕ್ಕೆ ಅವಕಾಶವನ್ನ ಅಥವಾ ತಮ್ಮ ಕರ್ತವ್ಯವನ್ನ ನಿಭಾಯಿಸ್ತಾರೆ. ಆದ್ರೆ ಅವರಿಗೇನೆ ಕೂಡ ಇಲ್ಲಿ ಒಂದು ಏನು ಒಂದು ತಮ್ಮ ಮತದಾನವನ್ನ ಮಾಡೋದಕ್ಕೆ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಅವಕಾಶ ಸಿಕ್ಕಿಲ್ಲ ಎಂಬಂತದ್ದು ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ. ಜೊತೆಗೆ ಈ ಒಂದು ಚುನಾವಣೆಗೆ ಅಂದಾಜು ಅಂದ್ರೆ ಕೇಂದ್ರ ಚುನಾವಣಾ ಆಗಿದೆ, ಇದು ಭಾರತಾದ್ಯಂತ ಸುಮಾರು 1.4 ಲಕ್ಷ ಕೋಟಿ ಅಂದ್ರೆ 140,000 ಕೋಟಿಯಷ್ಟು ಹಣವನ್ನ ಈ ಒಂದು ಚುನಾವಣೆಗೆ ವ್ಯಯವನ್ನ ಮಾಡ್ತಾ ಇದೆ. ಇದು ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅದರ ದುಪ್ಪಟ್ಟಾಗಿದೆ ಎಂಬಂತ ಮಾಹಿತಿ ಕೂಡ ಇದೆ. ಆದ್ರೆ ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ರು ಕೂಡ ಈ ಮತದಾನವನ್ನ ಅಂದ್ರೆ ಭದ್ರತಾ ನಿಯೋಜನೆಗೆ ಆಗಿರುವಂತಹ ಸಿಬ್ಬಂದಿಗೆ ಒಂದು ಮತದಾನ ಮಾಡೋದಕ್ಕೆ ಅವಕಾಶ ಇಲ್ಲ ಎಂಬಂತದ್ದು ಎದಕ್ಕೂ ಕೂಡ ಬೇಸರ ಸಂಗತಿ. ಈ ವಿಚಾರವನ್ನ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ್ ಬ್ಯಾಕೋಡ್ ಅವರ ಗಮನಕ್ಕೂ ಕೂಡ ಪೊಲೀಸರು ತಂದಿದ್ದಾರೆ. ಜೊತೆಗೆ ಅಲ್ಲಿನ ರಿಟರ್ನಿಂಗ್ ಆಫೀಸರ್ ಆಗಿರುವಂತಹ ಜಿಲ್ಲಾಧಿಕಾರಿ ದಿವ್ಯಪ್ರಭಾ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಆದ್ರೆ ಅವರು ಯಾವ ರೀತಿಯಂತ ಕ್ರಮಗಳನ್ನ ಕೈಗೊಳ್ತಾರೆ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಅಂಚೆ ಮತದಾನವನ್ನು ಮಾಡೋದಕ್ಕೆ ಅಂತಿಮ ದಿನವಾಗಿತ್ತು. ಹೀಗಾಗಿ ಇವರಿಗೆ ಯಾವ ರೀತಿಯಾಗಿ ಮತದಾನವನ್ನು ಮಾಡೋದಕ್ಕೆ ಈ ಚುನಾವಣಾ ಆಯೋಗ ಅವಕಾಶವನ್ನ ಮಾಡಿಕೊಡುತ್ತದೆ. ಜೊತೆಗೆ ಏನಂತ ಹೇಳಿದ್ರೆ ಸೆಲೆಬ್ರಿಟಿಗಳಿಂದ ಒಂದು ಮತದಾನ ಮಾಡೋದಕ್ಕೆ ಪ್ರೇರೇಪಣೆ ಮಾಡುವಂತದ್ದು ಒಂದು ಮತದಾರರಲ್ಲಿ ಜಾಗೃತಿಯನ್ನ ಮಾಡುವಂತದ್ದನ್ನು ಕೂಡ ಆಯೋಗ ಮಾಡ್ತದೆ. ಆದ್ರೆ ಈ ರೀತಿಯಾಗಿ ಭದ್ರತೆಯಲ್ಲಿ ನಿಯೋಜನೆಗೆ ಗೊಂಡಿರುವಂತವರನ್ನೇ ಒಂದು ಮತದಾನ ಮಾಡೋದಕ್ಕೆ ಅವಕಾಶ ಇಲ್ಲ ಎಂಬುದಂತದ್ದು ಎಷ್ಟು ಮಟ್ಟಿಗೆ ಸರಿ ಎಂಬಂತ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಹೇಳ್ತಿರುವಂತದ್ದು. ಹೀಗಾಗಿ ಇದನ್ನ ಯಾವ ರೀತಿಯಾಗಿ ಚುನಾವಣಾ ಆಯೋಗ ಬಗೆಹರಿಸದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಸಚಿನ್, ಅನಿಲ್, ಪ್ರಮುಖವಾಗಿ ಧಾರವಾಡ ಅಂದ್ರೆ ವಿದ್ಯಾಕಾಶಿ ಅಂತಾರೆ, ವಿದ್ಯಾವಂತರ ನಾಡು, ದರಾಬೇಂದ್ರೆ ಅಂತಹ ಒಬ್ಬ ರಾಷ್ಟ್ರಕವಿ ಕೊಟ್ಟಂತಹ ಒಂದು ಜಿಲ್ಲೆ ಅದು. ಈ ಜಿಲ್ಲೆಯಲ್ಲಿ ಹೀಗಾದ್ರೆ ಹೇಗೆ ಅಂತ, ಇಲ್ಲಿ ಶಿಕ್ಷೆ ಆಗುವಂತಹ ಏನಾದರೂ ಸಂಭವ ಇದೆಯಾ ತಪ್ಪಿತಸ್ಥರಿಗೆ? ಖಂಡಿತವಾಗಿ ಸಚಿನ್, ಏನಂತ ಹೇಳಿದ್ರೆ ಈ ಒಂದು ಏನು ಒಂದು ವಿದ್ಯಾಕಾಶಿ ಅಂತಾನೆ ಧಾರವಾಡವನ್ನ ಕರೀತಾರೆ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕೂಡ ಇದನ್ನ ಮೊದಲಿಗೆ ಅಂದ್ರೆ ನಿನ್ನೆನೂ ಕೂಡ ಒಂದು ಈ ಒಂದು ಅಂಚೆ ಮೂಲಕ ಮತದಾನವನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಎಂಬಂತ ಮಾಹಿತಿಯನ್ನ ಏನು ಚುನಾವಣಾ ಆಯೋಗ ಅಂದ್ರೆ ಚುನಾವಣಾ ಸಿಬ್ಬಂದಿಗೆ ಕೊಟ್ಟಿದ್ರು. ಆದ್ರೆ ಅಲ್ಲಿ ಹೋಗಿ ನೋಡ್ಲಾಗಿ ನಿನ್ನೆ ಯಾವುದೇ ರೀತಿಯಂತ ಮತಗಟ್ಟೆಯನ್ನ ತೆರಲಿಲ್ಲ. ಆದ್ರೆ ಮಧ್ಯಾಹ್ನದ ನಂತರ ಈ ಒಂದು ಮತಗಟ್ಟೆಯನ್ನ ತೆರೆಯಲಾಯಿತು. ಅಂದ್ರೆ ಅಂಚೆ ಮತದಾನ ಮಾಡೋದಕ್ಕೆ ಎಂಬಂತ ಮಾಹಿತಿ ಇದೆ. ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಇದರಲ್ಲಿ ಸುಮಾರು ರಿಟರ್ನಿಂಗ್ ಆಫೀಸರ್ ಇರ್ಬೋದು ಅಥವಾ ಏನು ಇವರು ಒಂದು ಈ ಒಂದು ಚುನಾವಣಾ ಕರ್ತವ್ಯದಲ್ಲಿ ಪ್ರಮುಖವಾಗಿ ಅಂಚೆ ಮತದಾನವನ್ನ ಮಾಡುವಂತಹ ಅವಕಾಶವನ್ನ ಕಲ್ಪಿಸಿಕೊಡೋದು, ಈ ಎಲ್ಲವನ್ನು ಕೂಡ ಈ ಒಂದು ನಮ್ಮ ಚುನಾವಣಾ ಇಲಾಖೆ ನಡೆಸಿಕೊಡ್ತದೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಸಿಬ್ಬಂದಿ ಇದನ್ನ ನಡೆಸಿಕೊಡ್ಬೇಕಾಗ್ತದೆ. ಆದ್ರೆ ಕಂದಾಯ ಇಲಾಖೆ ಸಿಬ್ಬಂದಿ ಏನು ಬೇರೆ ರಿಟರ್ನಿಂಗ್ ಆಫೀಸರ್ಗೆ ಇವರು ಕೊಟ್ಟಿರುವಂತಹ ಅರ್ಜಿ ಅಂದ್ರೆ ಬೇರೆ ಕಡೆಗೆ ಕರ್ತವ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಆಯಾ ರಿಟರ್ನಿಂಗ್ ಆಫೀಸರ್ ಇರ್ಬೋದು ಆಯಾ ಒಂದು ಸಂಬಂಧಿಸಿದ ಇಲಾಖೆಗಳಿಗೆ ಒಂದು ಅರ್ಜಿಯನ್ನ ಕೊಟ್ಟಿರ್ತಾರೆ, ಅದನ್ನ ತರಿಸಿಕೊಂಡು ಅವರಿಗೆ ಮತದಾನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಇಲ್ಲಿ ಕೆಲವೊಂದಿಷ್ಟು ಕೆಳಹಂತದ ಅಧಿಕಾರಿಗಳ ಹೆಸರುಗಳನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ಯಾರು ನಿಜವಾಗಿ ತಪ್ಪು ಮಾಡಿದ್ದಾರೆ, ಈಗ ಅರ್ಜಿಯನ್ನ ಕೊಟ್ಟಿರುವಂತದ್ದು ಅಂದ್ರೆ ಅಂಚೆ ಮತದಾನಕ್ಕಾಗಿ ಅರ್ಜಿಯನ್ನ ಕೊಟ್ಟಿರುವಂತದ್ದಿದ್ರು ಕೂಡ ಯಾಕೆ ಅವಕಾಶ ಅವರಿಗೆ ಸಿಗ್ತಾ ಇಲ್ಲ ಮತದಾನ ಮಾಡೋದಕ್ಕೆ? ಜೊತೆಗೆ ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆಯಾ ಅಥವಾ ಬೇಕಂತಾನೆ ಯಾರಾದ್ರೂ ನಿರ್ಲಕ್ಷ್ಯವನ್ನ ಮಾಡಿದ್ದಾರಾ? ಹೀಗಾಗಿ ಈ ಒಂದು ಸಿಬ್ಬಂದಿಗೆ ಒಂದು ಮತದಾನವನ್ನ ಅಂದ್ರೆ ತಮ್ಮ ಹಕ್ಕನ್ನ ಚಲಾವಣೆ ಮಾಡೋದಕ್ಕೆ ಆಗ್ತಾ ಇಲ್ವಾ,
ಈ ಕುರಿತಂತೆ ಇನ್ನಷ್ಟೇ ಜಿಲ್ಲಾ ಚುನಾವಣಾಧಿಕಾರಿ ಆಗಿರುವಂತಹ ಜಿಲ್ಲಾಧಿಕಾರಿ ಆಗಿರುವ ಜಯಪ್ರಭು ಅವರು ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ. ಜೊತೆಗೆ ಏನಂತ ಹೇಳಿದ್ರೆ ಈ ಕುರಿತಂತೆ ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಅವರ ಹತ್ರ ಒಂದು ಮನವಿಯನ್ನು ಮಾಡಿಕೊಂಡಿರುವಂತದ್ದು, ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಒಂದು ಮತದಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಎಂಬಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಮತದಾನ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟನೆ ಸಿಕ್ಕಿಲ್ಲ. ಜೊತೆಗೆ ಇದನ್ನ ಯಾವ ರೀತಿಯಾಗಿ ಪರಿಹಾರ ಮಾಡ್ತಾರೆ ಅಂತ ನೋಡ್ಬೇಕು. ಅದ್ರ ಜೊತೆಗೆ ನೀವು ಹೇಳಿದ ಹಾಗೆ ಈಗಾಗಲೇ ಧಾರವಾಡದಲ್ಲಿನೇ ಈ ಒಂದು ರೀತಿಯಾದಂತಹ ಘಟನೆ ನಡೆದಿರುವುದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬೇಸರ ಸಂಗತಿ ಅನ್ಬಹುದು ಸಚಿನ್.